ನಮಸ್ಕಾರ ವೀಕ್ಷಕರೆ, ಎಂ ಟು ನ್ಯೂಸ್ ಗೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಗಾಗಿ ಕಾದು ನಿಂತ ಶಾಸಕ ಡಿಎಸ್ ಹುಲಿಕೇರಿಯ ಕಾರಿನಿಂದ ಇಳಿಯದೆ ಹೊರಟ ಸಿದ್ದರಾಮಯ್ಯ. ಹೌದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಯಚೂರು ಜಿಲ್ಲೆಯ ದೇವದುರ್ಗ ಲಿಂಗಸೂರು ಮಾರ್ಗವಾಗಿ ಕೊಪ್ಪಳಕ್ಕೆ ಸಂಚರಿಸುತ್ತಿರುವಾಗ ಲಿಂಗಸೂರು ತಾಲೂಕಿನ ಮಾರ್ಗ ಮತ್ತೆ ಅಮರೇಶ್ವರ ಕ್ರಾಸ್ ಹತ್ತಿರ ಲಿಂಗಸೂರು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಡಿಎಸ್ ಹುಲಿಗೇರಿ ಭೇಟಿಯಾಗಿ ಸನ್ಮಾನಿಸಿದರು. ಅಷ್ಟೇನೂ ಸಕಾರಾತ್ಮಕವಾಗಿ ಶಾಸಕರಿಗೆ ಸ್ಪಂದಿಸಿದ ಸಿದ್ದರಾಮಯ್ಯನವರ ನಡೆ ಕುತೂಹಲವನ್ನು ಮೂಡಿಸಿತು. ಕಾರ್ಯನಿಮಿತ್ತವಾಗಿ ಕೊಪ್ಪಳಕ್ಕೆ 6 ಗಂಟೆಗೆ ಹೊರಡಬೇಕಾಗಿರುವುದರಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುರ್ತಾಗಿ ತೆರಳಬೇಕೆಂದು ಹೇಳಿ ಏನೂ ಮಾತನಾಡದೆ ಹೊರಟ ಘಟನೆ ಅಚ್ಚರಿ ತರಿಸಿತು. ಕಾರಿನ ಬಳಿ ಬಂದ ಶಾಸಕರು, ಮುಖಂಡರು, ಕಾರ್ಯಕರ್ತರು ಬೆಂಬಲದೊಂದಿಗೆ ಬಂದವರಿಗೆ ಸೌಜನ್ಯಕ್ಕೆ ಹಾರ ಹಾಕಿಸಿಕೊಂಡು ಸಿದ್ದರಾಮಯ್ಯ ಮಾತನಾಡದೆ ಅರ್ಜೆಂಟ್ ಎಂದು ಸಬೂಬು ಹೇಳಿ ಕಾಂಗ್ರೆಸ್ ಪಕ್ಷದ ಲಿಂಗಸೂರು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಡಿಎಸ್ ಹುಲಿಗೇರಿ ಜೊತೆ ಯಾವುದೇ ಚರ್ಚೆ ನಡೆಸದೆ ಹೊರಟ ಘಟನೆ ಕೆಲವರಿಗೆ ಇರಿಸು ಮುರುಸಾದಂತೆ ಕಂಡಿತು. ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕ ಡಿಎಸ್ ಹುಲಿಗೇರಿಯವರಿಗೆ ಬೇಕಂತಲೇ ಸಿದ್ದರಾಮಯ್ಯ ಉದಾಸೀನ ಮಾಡಿದ್ದಾರೆಂದು ಜನ ಆಡಿಕೊಂಡರು. ಲಿಂಗಸೂರಿನ ಶಾಸಕ ತೀವ್ರ ಮುಖಭಂಗವಾದಂತೆ ವಿಶ್ ಮಾಡಿ ಹಿಂತಿರುಗಿದ್ರು. ಸಿದ್ದರಾಮಯ್ಯನವರ ಮನವೊಲಿಸಲು ಕಾರ್ಯಕರ್ತರಂತೆ ಕಾದು ನಿಂತಿದ್ದ ಶಾಸಕರಿಗೆ ಯಾವುದೇ ಆತ್ಮೀಯತೆ ಸಿಗಲಿಲ್ಲದ್ದು ಕಾಂಗ್ರೆಸ್ನಲ್ಲಿ ಎಲ್ಲ ಸರಿಯಿಲ್ಲ ಎಂದು ಸೂಚಿಸುತ್ತಿದೆ ಎಂದು ಸಾರ್ವಜನಿಕರು ಮಾತನಾಡಿಕೊಂಡರು. ಲಿಂಗಸೂರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಶಾಸಕರು ಕಾರ್ಯಕರ್ತರಂತೆ ರಸ್ತೆ ಮಧ್ಯದಲ್ಲಿ ನಿಂತು ಅವರಿಗಾಗಿ ಕಾಯುತ್ತಿರುವುದು, ಅವರು ಬಂದ ನಂತರ ರಸ್ತೆ ಮಧ್ಯದಲ್ಲಿ ಸನ್ಮಾನಕ್ಕೆ ಮುಂದಾಗಿರುವುದು ನೋಡಿದರೆ ಅವರದೇ ಪಕ್ಷದಲ್ಲಿಯೇ ಎಲ್ಲವೂ ಸರಿಯಾಗಿಲ್ಲವೆಂದು ಕಾಣುತ್ತದೆ ಎಂದು ವಿಶ್ಲೇಷಿಸಲಾಯಿತು. ಶ್ರೀನಿವಾಸ್ ಮಧುಶ್ರೀ, ಎಂ ಟಿವಿ ನ್ಯೂಸ್, ಹಟ್ಟಿ ಚಿನ್ನದ ಕಣಿಗೆ.